ಆಯ್ತಪ್ಪ, 70 ವರ್ಷಗಳಿಂದ ಈ ದೇಶನ ಹಾಳು ಮಾಡಿ ಹಾಕಿದ್ರು, ಅದೊಂದು ಪಕ್ಷದ ಆಡಳಿತ ಅಂತಾನೆ ಇಟ್ಕೊಳ್ಳಿ. ಹಾಗಾದ್ರೆ 7 ವರ್ಷದಿಂದ ನೀವು ಮಾಡಿದ್ದೇನು? ಜಿ ಎಸ್ ಟಿ ಅದು ನಿಮ್ದಲ್ಲ, ಆಧಾರು ಅದು ನಿಮ್ದಲ್ಲ, ಸ್ವಚ್ಛ ಭಾರತ್ ಅಂದ್ರಿ ನಿಮ್ದೇ ಕಸ ನಿಮ್ದೇ ಪೊರ್ಕೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಿ ನಿಮ್ ಹೆಣ್ಮಗಳೇ ನೀವೇ ಉಳಿಸಿ. ಸ್ಟಾರ್ಟ್ಅಪ್ ಸ್ಟ್ಯಾಂಡಪ್ ಏನಾಯ್ತು? 100 ಸ್ಮಾರ್ಟ್ ಸಿಟಿಗಳನ್ನ ಒಂದ ಅವಧಿಯಲ್ಲಿ ಮಾಡ್ತೀನಿ ಅಂದ್ರಿ. 7ನೇ ವರ್ಷ ಎಲ್ಲಿ? ಮೇಕ್ ಇನ್ ಇಂಡಿಯಾ ಅಂದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರಿ. ಏನ್ ಮಾಡಿದ್ರಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೋಗ್ತಾ ಇದೆ. ಆಟೋಮೊಬೈಲ್ ಕ್ಷೇತ್ರ ಕುಸ್ತಿರೋದು ನಿಜ ಅಲ್ವಾ? ಎಕ್ಸಾಕ್ಟ್ಲಿ. ನರೇಂದ್ರ ಮೋದಿ ಅತ್ಯುತ್ತಮ ರಾಜಕಾರಣಿ, ಅತ್ಯುತ್ತಮ ಮಾತುಗಾರ, ಅದರ ಯಾವ ಅನುಮಾನಗಳು ಇಲ್ಲ. ಆದ್ರೆ ಆತ ಅತ್ಯುತ್ತಮ ಆಡಳಿತಗಾರನಲ್ಲ. SSLC ಓದ್ದವನು IAS ಆಫೀಸರ್ ಆಗಕ್ಕಾಗುತ್ತೇನ್ರಿ? ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ದೇಶ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ, ಬರೀ ಉದ್ಯೋಗ ನಷ್ಟದ ರಿಪೋರ್ಟ್ಗಳನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಕಂಪ್ನಿಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, 2-3 ತಿಂಗಳಿಂದ ಸಂಬಳಗಳಾಗ್ತಾ ಇಲ್ಲ. ಸಂಬಳವನ್ನ ನಂಬಿಕೊಂಡು ಜೀವನ ನಡೆಸೋನು ಬೀದಿಗೆ ಬಿದ್ದು ಒದ್ದಾಡುತ್ತ ಇರುವಂತಹ ಪರಿಸ್ಥಿತಿ ಇದೆ. ಅದನ್ನ ಅನುಭವಿಸ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. GDP ಲೆಕ್ಕಾಚಾರನೆ ಬೇರೆ, ನೀನೇನಯ್ಯ ಅಂತ ನೀವು ಹೇಳೋದಾದ್ರೆ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ ಸುಳ್ಳ. ಯಾಕೆ ಸಂಕಷ್ಟ ನೀವು ಅನುಭವಿಸ್ತಾ ಇಲ್ವ? ದೇಶ ಆರ್ಥಿಕ ದುರ್ಗತಿಯಲ್ಲಿ ನರಳ್ತಾ ಇದೆ. ಕಾಶ್ಮೀರ 370 ಅಂತೀರ, 370ನೇ ವಿಧಿನ ನೀವು ತೆಗೆದು ಕೊಡ್ಲೆ, ನಮ್ಮೆಲ್ಲ ಸಂಕಷ್ಟಗಳ ನಿವಾರಣೆ ಆಯ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿಕೊಂಡು 2 ದೇಶದವರು ಕರೆಕ್ಟ್ ಆಗಿ ಡಿವೈಡ್ ಮಾಡಿ ಬಾರ್ಡರ್ ಹಾಕೊಂಡು ಬೇಲಿ ಹಾಕ್ರಯ್ಯ ಬೇರೆ ಕಡೆ ಇರೋ ಹಾಗೆ. ಯಾಕಾಗಲ್ಲ? ವರ್ಷಕ್ಕೆ 2 ಲಕ್ಷ ಕೋಟಿ ಲೆಕ್ಕ ತೋರಿಸ್ಬೇಕಾ? ಇದನ್ನ BJP ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಬಂದಿದ್ದು, ಈಗಿನ ಸರ್ಕಾರ ಕೂಡ ಅದನ್ನೇ ಮಾಡೋದು, ಮುಂದೆ ಬರುವ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗಿದೆ. ಜನರನ್ನ ಭಾವನಾತ್ಮಕವಾಗಿ ಹೊಡಿಬೇಕು. ವರ್ಷಕ್ಕೆ 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಅಂತ ನಮ್ಮ ತೆರಿಗೆ ಹಣದ ಲೆಕ್ಕ ತೋರಿಸ್ಬೇಕು. ಆ ದುಡ್ಡು ಎಲ್ಲಿ ಹೋಗುತ್ತೋ, ಯಾರ ಬೊಕ್ಕಸಕ್ಕೆ ಸೇರುತ್ತೋ. 80 ಕೋಟಿ ಆಸ್ತಿ ಇರೋನು 800 ಕೋಟಿ ಆಸ್ತಿ ಒಡೆಯಾಗ್ಬಿಡ್ತಾನೆ. ಈ ಹಿಂದೆ ಇನ್ನೊಬ್ಬ ಭಕ್ತ ನನಗೆ ಕಮೆಂಟ್ ಮಾಡಿದ್ದ, ಮೋದಿ ಬಂದ ಮೇಲೆ ನಮ್ಮ ದೇಶದ ಸಾಲ ತೀರಿಸ್ದ. ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸರ್ಕಾರಗಳಿದ್ದಾಗ ಭಯಾನಕ ಸಾಲ ಮಾಡಕ್ಕಿತ್ತು. ಮೋದಿ ಇಷ್ಟು ವರ್ಷ ಬರೀ ಸಾಲ ತೀರಿಸೋಕೆ ಕಾಲ ಕಳೆದ್ಬಿಟ್ರಂತ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮುಗಿಸಿ ಮನೆ ಹೊರಟಾಗ ದೇಶದ ಸಾಲ ಇದ್ದಿದ್ದು 58 ಲಕ್ಷ ಕೋಟಿ, ಅದರ ಆಸುಪಾಸು. ಈಗ ದೇಶದ ಸಾಲ 82 ಲಕ್ಷ ಕೋಟಿ, ಅಂದ್ರೆ 10 ಹತ್ರ 22-26 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಅಂತ ಇದ್ದಂತ RBIಯಲ್ಲಿ ಸುಮಾರು 1,76,000 ಕೋಟಿ ಹಣನ BJP ಸರ್ಕಾರ ತಗೊಂಡಿದೆ, ನಿಮ್ ಮೋದಿ ಸರ್ಕಾರ ತಗೊಂಡಿದೆ ಎಮರ್ಜೆನ್ಸಿ ಫಂಡ್. ಅದು ಸಾಲನೂ ಜಾಸ್ತಿ ಮಾಡಿದ್ರು, ಎಮರ್ಜೆನ್ಸಿ ಫಂಡ್ಗೂ ಕೈ ಹಾಕಿದ್ರು, GDPನೂ ಕುಸ್ತೋಗಿದೆ, ಆ ಎಲ್ಲಾ ಕ್ಷೇತ್ರನೂ ನಾಶ ಆಗಿದೆ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಜನ ಬೀದಿಗೆ ಬಿದ್ದು ನರಳುವಂತ ಪರಿಸ್ಥಿತಿ, ಎಲ್ಲಾ ಬಿಸಿನೆಸ್ಗಳು ಹಾಳಾಗಿದೆ, ಮಾರುವಾಡಿಗಳ ದುಡ್ಡು ಬಿಸ್ತಾ ಇಲ್ಲ, ಹೊರಗೆ ಹೋಗೋ ದುಡ್ಡು ವಾಪಸ್ ಬರಲ್ಲ ಅಂತ ಭಯ ಅವರಿಗೆ. GST, ನೋಟ್ ಬ್ಯಾನ್, 370, ರಾಮ್ ಮಂದಿರ, ಬಾಬ್ರಿ ಮಸೀದಿ, ಅಯ್ಯೋ ಏನ್ರ ನಿಮ್ಮ ಹಾವಳಿ. ನಾವು ಬಿಟ್ರಿ, ನಾವು ಸ್ವಾವಲಂಬಿಗಳಲ್ಲ, ನಾವು ಪರಾವಲಂಬಿಗಳು, ಸೊಪ್ಪು ಸದೆ ತಿನ್ನೋಕು ರೆಡಿ ಇರೋರು, ನಮಗೆ ಸ್ವಂತ ಆಲೋಚನೆ ಶಕ್ತಿನೇ ಇಲ್ಲ. ನಾವು ಮೊದಲಿಂದನೂ ಇನ್ನೊಬ್ಬರಿಗೆ ಜೈಕಾರ ಹಾಕೊಂಡೇ ಬದುಕದವರು. ನಮಗೆ ವೆಪನ್ ಬೇಕು ಅಂದ್ರೆ ಅಮೆರಿಕ ಇಸ್ರೇಲ್ ಕೈಕಾಲು ಹಿಡಿತೀವಿ. ಯಾಕೆ ನಮ್ಮ ಕೈಯಲ್ಲಿ ವೆಪನ್ ತಯಾರು ಮಾಡೋಕ್ಕಾಗಲ್ವಾ? ವರ್ಷಕ್ಕೆ 2 ಲಕ್ಷ ಕೋಟಿ ಸೈನ್ಯಕ್ಕೆ ಲೆಕ್ಕ ಕೊಡ್ತೀರಾ ನಮ್ಮ ತೆರಿಗೆ ಹಣದಲ್ಲಿ, ಅದೇ ಹಣದಲ್ಲಿ ಆ ವೆಪನ್ಗಳನ್ನು ತಯಾರು ಮಾಡೋಕ್ಕಾಗಲ್ವಾ? ಯಾಕೆ ಮಂಗಳನ ಗ್ರಹಕ್ಕೆ ನಾವು ಹೋಗಿಲ್ವಾ? ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿಲ್ವಾ? ಯಾಕೆ ವೆಪನ್ ತಯಾರಿಸೋದು ಅಷ್ಟು ದೊಡ್ಡ ಸವಾಲ? ಇನ್ನೊಂದಿದೆ, ಬುಲೆಟ್ ಟ್ರೈನ್ ಬರುತ್ತೆ, ಬುಲೆಟ್ ಟ್ರೈನ್ ಬರುತ್ತೆ, ಮೋದಿ ಬುಲೆಟ್ ಟ್ರೈನ್ ತಂದ್ಬಿಡ್ತಾರೆ ಅಂತ. ಬುಲೆಟ್ ಟ್ರೈನ್ಗೆ ಹಣ ಕೊಡ್ತಾರಪ್ಪ? ಜಪಾನ್ ದೇಶದ ಹಣದಲ್ಲೇ ಬುಲೆಟ್ ಟ್ರೈನ್ ಆಗ್ತಾ ಇದೆ, ಯಾಕೆ ನಮ್ಮ ಹತ್ರ ಹಣ ಇಲ್ವಾ? ಯಾಕೆ ಜಪಾನ್ ದೇಶದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ತಾರಲ್ಲ, ಚೀನಾದವರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ಲ, ಅಮೆರಿಕದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ರಷ್ಯಾದವರು ಬುಲೆಟ್ ಟ್ರೈನ್ ಮಾಡ್ಕೊಂಡ್ರಲ್ವಾ, ಯಾರು ನಾವು ಹಣ ಕೊಡ್ವಾ? ಅವ್ರದೇ ದೇಶದ ಹಣದಲ್ಲಿ ಅವ್ರು ಬುಲೆಟ್ ಟ್ರೈನ್ ರೆಡಿ ಮಾಡ್ಕೊಂಡ್ರಲ್ವಾ, ಯಾಕೆ ನಮಗೆ ಬುಲೆಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ, ಆ ಹಣ ಎಲ್ಲಿ ಹೋಗುತ್ತಂತಾನೆ ಗೊತ್ತಿಲ್ಲ, ಆ ಹಣಕ್ಕೆ ಲೆಕ್ಕ ಇಲ್ಲ. ಲೆಕ್ಕ ಕೇಳೋರು ಯಾರು? ನಾವು.
ನಾವು ಲೆಕ್ಕ ಕೇಳಕ್ಕೆ ಹೋದ್ರೆ ಮಂದಿರ ಮಸೀದಿ 370 ಕೊನೆಗೆ 420 420 ಇದೆ ಈ ದೇಶದ ಕತೆ ಇವತ್ತೆ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲದಿದ್ರೆ ಏನು ಮಾಡಕ್ಕಾಗಲ್ಲ ನಮಸ್ಕಾರ।